ಆತ್ಮೀಯ ವೀಕ್ಷಕರೇ, ವಂದನೆಗಳು. ಇವತ್ತು ನಾವು ಸ್ಟ್ರಾಬೆರಿ, ಬಾಳೆಹಣ್ಣು ಮತ್ತು ಚಿಯಾ ಸೀಡ್ಸ್, ಚಿಯಾ ಬೀಜಗಳು, ಇವುಗಳನ್ನು ಉಪಯೋಗಿಸ್ಕೊಂಡು ಸ್ಮೂದಿ ಮಾಡೋದು ಹೇಗೆ ಅಂತ ನೋಡುವ. ಇದು ಚಿಯಾ ಸೀಡ್ಸ್ ಅಂತ ಸಿಗುತ್ತೆ ನಿಮಗೆ. ಈ ಚಿಯಾ ಬೀಜಗಳು 2 ಟೀಸ್ಪೂನನ್ನು ನಾನು ನೀರಲ್ಲಿ ಹಾಕಿ 2 ಗಂಟೆಗಳ ಕಾಲ ಇಟ್ಟಿದ್ದೆ. ಬಾಳೆಹಣ್ಣು ನಾನು ಪಚ್ಚೆಬಾಳೆ ತೊಗೊಂಡಿದ್ದೀನಿ. ಇದು 1 ಪಚ್ಚೆಬಾಳೆಹಣ್ಣು. ಕದಳಿ ಬಾಳೆ ಆದರೆ, ಅಂದರೆ ಪುಟ್ ಬಾಳೆ ಆದರೆ ನೀವು 2 ತಗೊಳ್ಳಿ, ಸಣ್ಣದಾಗಿ ಹಚ್ಚಿಟ್ಕೊಳ್ಳಿ. ಹಾಗೆ ಸ್ಟ್ರಾಬೆರಿ, ಇವುಗಳನ್ನು ನಾವೀಗ ಮಿಕ್ಸಿಗೆ ಹಾಕೋಬೇಕು. ಮಿಕ್ಸಿ ಜಾರಿಗೆ ನಾನೀಗ ಸ್ಟ್ರಾಬೆರಿ ಮತ್ತು ಬಾಳೆಹಣ್ಣನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ನೀರನ್ನು ಸೇರಿಸ್ಕೋತೀನಿ. ಸುಮಾರು 1 ಕಪ್ಪಿನಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ನಾನೀಗ ನಾನು 2 ಜನರಿಗೆ ಆಗುವಷ್ಟು ಸ್ಮೂದಿಯನ್ನು ಮಾಡ್ತಾ ಇದ್ದೀನಿ. ಇದನ್ನೀಗ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ನೋಡಿ, ಇದೀಗ ಬ್ಲೆಂಡ್ ಆಗಿದೆ. ತುಂಬ ನೀರಾಗಿ ಏನಿಲ್ಲ, ಸ್ವಲ್ಪ ದಪ್ಪಕ್ಕೆ ಇರುತ್ತೆ ಇದು. ಅಂದರೆ ಇದು ಸ್ಮೂದಿ, ಇದು ಜ್ಯೂಸ್ ಅಲ್ಲ. ಈಗ ಇದನ್ನು ನಾವು ಲೋಟಕ್ಕೆ ಹಾಕೋ ಮುಂಚೆ ಇಲ್ಲಿ ನೀರಲ್ಲಿ ನೆನೆ ಹಾಕಿರುವಂತಹ ಚಿಯಾ ಸೀಡ್ಸ್, ನೋಡಿ 1 ಕಪ್ ನೀರಲ್ಲಿ ನಾನು 2 ಟೀಸ್ಪೂನ್ ಚಿಯಾ ಸೀಡ್ಸನ್ನು ಹಾಕಿದ್ದೆ. ಇದೀಗ ನಾನು ಲೋಟಕ್ಕೆ ಹಾಕೋತೀನಿ. ನಾನು 2 ಜನರಿಗೆ ಸರ್ವ್ ಮಾಡ್ತಾ ಇದ್ದೀನಿ. ಹಾಗೆ ಈ ಬ್ಲೆಂಡ್ ಮಾಡಿದಂಥ ಸ್ಮೂದಿಯನ್ನು ಸೇರಿಸ್ಕೋತೀನಿ. ತುಂಬ ಆರೋಗ್ಯಕರವಾದಂತಹ ಸ್ಮೂದಿ ಇದು. ಡಯೆಟ್ ಮಾಡೋರು ಇದನ್ನು ಬೆಳಿಗ್ಗೆ ಉಪಹಾರ ಅಂದರೆ ಏನು ತಿಂಡಿ ತಗೋತಾರೋ ಅದರ ಬದಲು ಈ ರೀತಿಯ ಜ್ಯೂಸನ್ನು ಕುಡಿತಾರೆ. ಹೆಲ್ದಿಯಾದಂತಹ ಸ್ಟ್ರಾಬೆರಿ, ಬನಾನಾ, ಚಿಯಾ ಸ್ಮೂದಿ ನೋಡಿ, ಇದೀಗ ಸರ್ವ್ ಮಾಡೋಕ್ಕೆ ರೆಡಿಯಾಗಿದೆ. ಇಲ್ಲಿ ನಾನು ಸಕ್ಕರೆಯನ್ನೇನು ಬಳಸಿಲ್ಲ, ಸಿಹಿಯ ಅಂಶ ಬಾಳೆಹಣ್ಣಲ್ಲೇ ಇರುತ್ತೆ. ಹಾಗೆ ಸ್ವಲ್ಪ ಹುಳಿ ಸಿಹಿಯಾಗಿ ಸ್ಟ್ರಾಬೆರಿ ಹಣ್ಣಿರೋ ಕಾರಣ ನಾನು ಯಾವುದೇ ಎಕ್ಸ್ಟ್ರಾ ಸ್ವೀಟನ್ನು ಇದಕ್ಕೆ ಬಳಸಿಲ್ಲ. ನಿಮ್ಗೆ ಬೇಕು, ಅವಶ್ಯಕತೆ ಇದ್ದರೆ ಸಕ್ಕರೆಯನ್ನು ಬಳಸ್ಕೊಳ್ಳಿ. ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು.